ನಂಬರ್ N7C02. ಎಲ್ಲರಿಗೂ ನನ್ನ ಪ್ರಣಾಮಗಳು. ಇವತ್ತು ನಾನು ಚಿತ್ರಗಾರನೊಬ್ಬನ ಕಥೆಯನ್ನು ಹೇಳುತ್ತೇನೆ. ಒಂದೂರಿನಲ್ಲಿ ಒಬ್ಬ ಚಿತ್ರಗಾರನಿದ್ದ. ಅವನು ಚಿತ್ರಶಾಲೆಯನ್ನು ನಡೆಸುತ್ತಿದ್ದ. ಅಲ್ಲಿ 20 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದರು. ಒಂದು ದಿನ ಒಂದು ಅಪೂರ್ವವಾದ ಘಟನೆ ನಡೆಯಿತು. ವಿದ್ಯಾರ್ಥಿಗಳು ಬೆಳಗ್ಗೆ ಶಾಲೆಗೆ ಬಂದರು. ಅವರು ಸುಂದರವಾದ ಚಿತ್ರವೊಂದನ್ನು ಕಂಡರು. ಇದನ್ನು ಯಾರು ಬರೆದಿದ್ದು ಎಂದು ಚಿತ್ರಗಾರ ಕೇಳಿದ. ನಾನಲ್ಲ ನಾನಲ್ಲ ಎಂದು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಹೇಳಿದ. ಚಿತ್ರಗಾರನಿಗೆ ಆಶ್ಚರ್ಯವಾಯಿತು. ಇದನ್ನು ಬರೆದವನು ಮಾಂತ್ರಿಕನೋ ದೇವತೆಯೋ ಇರಬೇಕು ಎಂದುಕೊಂಡ. ಮತ್ತೆ ಕೆಲವು ದಿನ ಕಳೆಯಿತು. ಬೆಳಗ್ಗೆ ಅಭ್ಯಾಸಕ್ಕೆ ಬಂದ ವಿದ್ಯಾರ್ಥಿಗಳು ಅಪೂರ್ವವಾದ ಸುಂದರಿಯೊಬ್ಬಳ ಚಿತ್ರವನ್ನು ಕಂಡರು. ಚಿತ್ರಕಾರನಿಗೆ ತನ್ನ ಶಾಲೆಯಲ್ಲಿ ನಡೆಯುತ್ತಿರುವ ಈ ಸ್ವಾರಸ್ಯಕ ಪ್ರಸಂಗದ ಬಗ್ಗೆ ಮತ್ತೂ ಕುತೂಹಲವಾಯಿತು. ಹೇಗಾದರೂ ಅದರ ಮುಟ್ಟನ್ನು ಭೇದಿಸಿಯೇ ತೀರಬೇಕೆಂದು ಹಠತೊಟ್ಟರು. ಚಿತ್ರಶಾಲೆಯಲ್ಲಿ ಕಸಗುಡಿಸುವುದು ಮತ್ತು ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದ ಹುಡುಗನನ್ನು ಕರೆದು ಕೇಳಿದನು. ರಾತ್ರಿ ಇಲ್ಲಿಗೆ ಯಾರು ಬಂದಿದ್ದರು ಹೇಳು. ಹುಡುಗ ಉತ್ತರ ಕೊಟ್ಟನು. ಯಾರೂ ಇಲ್ಲ ಸ್ವಾಮಿ, ರಾತ್ರಿ ಇಲ್ಲಿರುವವನು ನಾನೊಬ್ಬನೇ. ಇವತ್ತು ರಾತ್ರಿ ಎಚ್ಚರವಾಗಿ ಕುಳಿತುಕೋ. ಈ ಚಿತ್ರವನ್ನು ಬರೆದವರು ಯಾರೆಂದು ಪತ್ತೆ ಹಚ್ಚದಿದ್ದರೆ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕುತ್ತೇನೆ ಎಂದನು. ಹುಡುಗ ಹೂಗುಟ್ಟಿದ. ರಾತ್ರಿ ಮಲಗಿದವನು ಬೆಳಗಿನ ಜಾವ 3ಕ್ಕೆ ಎದ್ದ. ಆ ಅಪೂರ್ವವಾದ ಚಿತ್ರದ ಮುಂದೆ ಕುಳಿತುಕೊಂಡು ಅದನ್ನು ಬರೆಯುತ್ತಾ ತಾನೇ ಹೇಗೆ ಈ ಚಿತ್ರವನ್ನು ಹರಿದು ಹಾಕಲಿ ಎಂದುಕೊಂಡ. ಆಗ ಬಾಗಿಲ ಶಬ್ದವಾಯಿತು. ಹುಡುಗ ತಿರುಗಿ ನೋಡಿದ. ಅಲ್ಲಿ ನಿಂತಿದ್ದ ಚಿತ್ರಗಾರನನ್ನು ಕಂಡು ನಡುಗುತ್ತಾ ಮೇಲೆದ್ದ. ಚಿತ್ರಗಾರ ಅವನ ಬಳಿ ಬಂದು ಹೇಳಿದ, ನಾನು ನಿನಗೆ ಚಿತ್ರಕಲೆಯನ್ನು ಕೊಡುತ್ತೇನೆ. ನೀನು ಪ್ರಪಂಚದಲ್ಲೇ ವಿಖ್ಯಾತ ಚಿತ್ರಗಾರನಾಗುವೆ ಎಂದನು. ಹಾಗೆಯೇ ಶ್ರದ್ಧಾವಂತನಾದ ಕಸಗುಡಿಸುವ ಹುಡುಗನು ಪ್ರಪಂಚದಲ್ಲೇ ವಿಖ್ಯಾತ ಚಿತ್ರಕಾರನಾದನು. ಧನ್ಯವಾದಗಳು.